ಕ್ಷೇತ್ರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ 353ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯರ ಮಠದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ಗೋಪೂಜೆ, ಅಶ್ವಪೂಜೆ, ಗಜಪೂಜೆ ಹಾಗೂ ಮಂಗಳಾರತಿ ನೆರವೇರಿದವು. ರಾಯರಿಗಾಗಿ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಈ ಆರಾಧನಾ ಮಹೋತ್ಸವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರಿಂದ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಶ್ರೀ ಗುರುಭ್ಯೋ ನಮಃ, ಶ್ರೀ ಪರಮಗುರುಭ್ಯೋ ನಮಃ, ಶ್ರೀ ಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಹರಿ ಓಂ. ಈ ದಿವಸ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಹಾ ಆರಾಧನಾ ಸಮಾರಾಧೋತ್ಸವ. ಕರದಲ್ಲಿಗೆ ಬರುವ ರಾಯರು ಅವರನ್ನು ಎಲ್ಲಿ ಕುಳಿತು ಕರೆದರೂ ಸಹ ಬರ್ತಾ ಇದ್ದಾರೆ. ಮೃತ್ತಿಕಾ ವೃಂದಾವನ, ಎಲ್ಲೆಲ್ಲಿ ಮೃತ್ತಿಕಾ ವೃಂದಾವನವಿದ್ದಾವೆಯೋ ಅಲ್ಲೆಲ್ಲವೂ ಸಹ ಒಂದೊಂದು ಕಡೆಯಲ್ಲಿ ಒಂದೊಂದು ಮಹಿಮೆಯನ್ನು ತೋರಿಸಿದ್ದಾರೆ. ಕೇವಲ ಪವಾಡವನ್ನು ಮಾಡಿ ರಾಯರು ಪ್ರಸಿದ್ಧರಾಗಿದ್ದಾರೆ ಅಂತ ಇಲ್ಲ, ಅವರು ಸನಾತನ ಧರ್ಮವಾಗಿರ್ತಕ್ಕಂತಹ ವೇದ, ಉಪನಿಷತ್ತು, ಸೂತ್ರ, ಬ್ರಹ್ಮಸೂತ್ರ, ಗೀತೆ ಈ ಎಲ್ಲವುಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಇದಮಿತ್ತಮ್ ಅಂತ ಹೇಳಿ ಆಚಾರ್ಯ ಮಧ್ವರು ತೋರಿಸಿಕೊಟ್ಟಿರ್ತಕ್ಕಂತಹ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ಉಪದೇಶವನ್ನು ಮಾಡಿದ್ದಾರೆ. ಒಬ್ಬ ದಾಸರು ಹೇಳಿದ್ದಾರೆ, ಕಂಡ ಕಂಡ ಕಡೆಗೆ ಕಂಗೆಟ್ಟು ಕಟ್ಟೆ ಕಂಡೆ ಕೊಟ್ಟ ಕಡೆಗೆ ಕೊನೆಗೆ ಎಲ್ಲ ಕಡೆಗೂ ನೋಡಿದ್ರಂತೆ, ಎಲ್ಲ ಕಡೆಗೂ ವಿಚಾರ ಮಾಡಿದ್ರಂತೆ, ಎಲ್ಲೂ ಪ್ರಯೋಜನ ಆಗಲಿಲ್ಲ. ತಕ್ಷಣಕ್ಕೇನೋ ಸುಖ ಸಿಗ್ಬೋದು, ಆಮೇಲೆ ಹಾನಿ ಕಟ್ಟಿಟ್ಟು ಬುತ್ತಿ. ಹಾಗಾಗಿ ಯಾವುದು ಒಳ್ಳೆಯದು, ಯಾವುದು ಶಾಶ್ವತ, ಯಾವುದು ಮೋಕ್ಷ, ಯಾವುದು ಭಕ್ತಿ, ಯಾವುದು ನಮ್ಮ ಜೀವನಕ್ಕೆ ಇಹಕ್ಕೆ ಪರಕ್ಕೆ ಎರಡಕ್ಕೂ ಸಹ ಯಾವುದು ಯೋಗ್ಯ, ಯಾವುದು ಒಳ್ಳೆಯದು ಅನುಸರಿಸಲಿಕ್ಕೆ, ಯಾವುದು ಸರಿಯಾದ್ದು ಅಂತಕ್ಕಂತಹ ಒಂದು ಉಪದೇಶವನ್ನು, ಮಾರ್ಗದರ್ಶನವನ್ನು ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ರಾಯರು ತೋರಿಸಿಕೊಟ್ಟಿದ್ದಾರೆ. ನಮಗೆ ತಿಳಿಗನ್ನಡದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅವರಿಂದ ಸ್ಫೂರ್ತಿಯನ್ನು ಹೊಂದಿರ್ತಕ್ಕಂತಹ ವಿಜಯದಾಸರು, ಮೋಹನದಾಸರು, ಪ್ರಸನ್ನ ವೆಂಕಟದಾಸರು ಇತ್ಯಾದಿ ಅನೇಕ ಮಹಾಮಹಿಮರುಗಳು. ರಾಯರ ಬಗ್ಗೆ ಹೇಳಬೇಕು ಅಂತಂದರೆ ಮಹಾಮಹಾ ಜ್ಞಾನಿಗಳಾಗಿರ್ತಕ್ಕಂಥವರೇ ಹೊಗಳಲಿಕ್ಕೆ ಸಾಧ್ಯ. ಆದರೆ ನಮಗೆ ನಮ್ಮ ವಾಕ್ಶುದ್ಧಿಗಾಗಿ, ಅವರ ಅನುಗ್ರಹಕ್ಕಾಗಿ ಬಾಲಭಾಷೆಯಲ್ಲಿ ಹೇಳ್ತಾ ಇದ್ದೇನೆ. ಅನೇಕ ಜನರಿಗೆ ಇವರು ಅನುಗ್ರಹವನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ನಮಗೆ ನಮ್ಮ ತಂದೆ, ಅಜ್ಜ, ಮುತ್ತಜ್ಜ ಇಷ್ಟು ಜನ ಗೊತ್ತು ವೈದಿಕ ಶ್ರಾದ್ದ ಮಾಡೋದ್ರಿಂದ. ಅದ್ರ ಮೇಲಿರ್ತಕ್ಕಂಥವ್ರು ಯಾರೂ ಸಹ ಗೊತ್ತಿರೋದಿಲ್ಲ. ಯಾಕೆ ನಮಗೆ ಅಂಥ ಮಹತ್ವ ಗೊತ್ತಿಲ್ಲ. ಆದರೆ ಸುಮಾರು 352 ವರ್ಷಗಳಿಂದಲೂ ಸಹ ವಿಜೃಂಭಣೆಯಿಂದ ಏರ್ತಾನೆ ಬರ್ತಾ ಇದೆ. ಇಷ್ಟು ರಾಘವೇಂದ್ರ ಸ್ವಾಮಿಗಳವರ ಹೆಸರನ್ನು ನಾವು ಹೇಳ್ತಾ ಇದ್ದೇವೆ, ಅವರ ಹೆಸರಿನಲ್ಲಿ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಬಹಳ ಸತ್ಕರ್ಮಗಳು, ಜ್ಞಾನ ಕಾರ್ಯ, ಅನ್ನದಾನ ಕಾರ್ಯ ಇವೆಲ್ಲವನ್ನು ನಡೆಸ್ತಾ ಇದ್ದಾರೆ ಅವರ ಹೆಸರಲ್ಲಿ ಅಂತ ಹೇಳಿದರೆ, ಅವರು ಎಷ್ಟು ಪ್ರಸಿದ್ಧರಿರಬಹುದು, ಎಷ್ಟು ಸಾತ್ವಿಕರಿರಬಹುದು, ಎಷ್ಟು ತಪಶಕ್ತಿ ಇರಬಹುದು. ಅದರಿಂದ ಇಂತಹ ರಾಯರು ಇಲ್ಲಿಗೆ 1964 ನೆಲೆಯಾಗಿ ನಿಂತಿದ್ದಾರೆ. ನೆಲೆಯಾಗಿ ನಿಂತಿದ್ದು ಎಲ್ಲ ಭಕ್ತಜನರಿಗೂ ಸಹ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ಮಠದಲ್ಲಿ ನಾನು ಬಂದು 5 ಆಗ್ತಾ ಬಂದು, ಆದರೆ ನಾನು ಸಣ್ಣ ಹುಡುಗನಿಂದನೂ ಈ ಮಠದಲ್ಲಿ ಕಾರ್ಯಕರ್ತನಾಗೇ ಮಾಡ್ತಾ ಇದ್ದೀನಿ. ಈ 353ನೇ ವರ್ಷದ ಆರಾಧನೆ ತುಂಬ ನಮಗೆ ಆಸೆ ಜಾಸ್ತಿ ಆಯಿತು, ತುಂಬ ಚೆನ್ನಾಗೇ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ಹೋದ ವರ್ಷ ನಾವು ಇದೇ ಆರಾಧನೆಯಲ್ಲಿ ಚಿನ್ನದ ಒಂದು ಮುಖವಾಡವನ್ನು ತರಿಸ್ಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಅದು ಭಕ್ತಾದಿಗಳು ಕೊಟ್ಟಿರೋ ಹಣದಿಂದ ಚಿನ್ನದ ಒಂದು ಮುಖವಾಡ ತರಿಸಿದ್ದೀವಿ. ಮುಂದಿನ ಆರಾಧನೆ ಅಷ್ಟರಲ್ಲಿ ಚಿನ್ನದ ಪೂರ್ತಿ ಕವಶವನ್ನೇ ಹಾಕ್ತಾ ಇದ್ದೀವಿ ನಾವು ಸದ್ಯದಲ್ಲಿ. ಅದನ್ನು ಈ ಥರ ಪ್ರಾರಂಭ ಮಾಡ್ಕೊಂಡು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿದೆ. ಹಾಗೂ ನಿನ್ನೆ ಸುಮಾರು 8,000 ಜನಕ್ಕೆ ತೀರ್ಥಪ್ರಸಾದ ಹಾಕಿದ್ದೀವಿ. ಇವತ್ತು ನನ್ನ ಪ್ರಕಾರ ಒಂದು 15,000 ಜನ ಆಗ್ಬೋದು, ನಾಳೆ ಇನ್ನೂ ಜಾಸ್ತಿನೂ ಆಗ್ತಾಯಿದೆ. ಆಮೇಲೆ ಇಲ್ಲಿ ಬರೋ ಭಕ್ತರಿಗೆ ನಾವು ಯಾವತ್ತೂ ಏನೂ ನೋವು ಮಾಡಲ್ಲ. ಅವ್ರ ಪಾಡಿ ಅವ್ರು ಬರ್ತಾರೆ, ಅವರು ಹಾಗೆ ಹೋಗ್ತಾಯಿದ್ದಾರೆ. ಎಲ್ಲನೂ ಯಾವ ಥರದ್ದು ತೊಂದರೆ ಏನು ನಮ್ಮಿಂದನೂ ಆಗಿಲ್ಲ, ಅವರಿಂದನೂ ಆಗ್ತಾಯಿಲ್ಲ. ನಮಗೆ ಏನಪ್ಪ ಅನ್ಸಪ್ಪ, ಬಿಸಿಲು ಮಳೆ ಇಲ್ಲ, ನಮಗೆ ರಾಯರ ಅನುಗ್ರಹ ಇದೆ. ನಿನ್ನೆನೂ ಮಳೆ ಇಲ್ಲ, ಇವತ್ತು ಮಳೆ ಇಲ್ಲ, ನಾಳೆನೂ ಮಳೆ ಇಲ್ಲದಂಗೆ ಮಾಡಿದ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಅಷ್ಟನ್ನ ಹೇಳ್ಬೋದು ನಾವು ಅಷ್ಟೇ.
ಮಂತ್ರಾಲಯದ ನೇರ ಶಾಖಾ ಮಠವಾಗಿ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ ಶಿವಮೊಗ್ಗದ ಈ ದೇವಂಗಿ ಲೇಔಟ್ನ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇದು ಎರಡನೇ ರಾಯರ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೀತಾ ಇದೆ. ಮಠ ಸ್ಥಾಪನೆ ಆದಮೇಲೆ ನಡೀತಾ ಇರತಕ್ಕಂಥ ಈ ಎರಡನೇ ಆರಾಧನಾ ಉತ್ಸವಕ್ಕೆ ನಾವೆಲ್ಲ ನೋಡ್ತಾ ಇದ್ದೇವೆ. ಭಕ್ತಾದಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನದಿಂದ ರಾಯರಿಗೆ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಪಾದಾರ್ವಿಂದದಲ್ಲಿ ಅತೀವ ಭಕ್ತಿ ನೀಡಿರ್ತಕ್ಕಂಥ ಭಕ್ತಾದಿಗಳು ಬಹಳ ಉದಾರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಭಕ್ತಿಪೂರ್ವಕವಾಗಿ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಈಗಾಗಲೇ ಮಠದ ಮ್ಯಾನೇಜರ್ ಆದಂಥ ಧೀರೇಂದ್ರಾಚಾರ್ಯ ಅವರು ತಮ್ಮ ಅನುಗ್ರಹ ನೋಡಿದಲ್ಲಿ ಒಂದು ಆಶೀರ್ವಚನದಲ್ಲಿ ಹೇಳಿದಾಗೇನೆ ಇವತ್ತಿನ ಜನ ಸೇವೆ ಸಲ್ಲಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲ ಸೇವೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸ್ವತಃ ವೃಂದಾವನದಲ್ಲಿ ನಿಂತು ಸಾಕ್ಷಾತ್ತಾಗಿ ನೋಡ್ತಾ ಇರ್ತಾರೆ. ಅದೇ ರೀತಿ ಯಾರ್ಯಾರು ತಮ್ಮ ಬೇಡಿಕೆಗಳನ್ನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರ್ತಾರೋ ಅದೆಲ್ಲದಕ್ಕೂ ಸಹ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಥಾಸ್ತು ಅಂತೇಳಿ ಹರಿಸ್ತಾ ಇರ್ತಾರೆ. ಅಂಥ ಪರ್ವದಿರುವಂಥ ಇವತ್ತಿನ ದಿನ ಎಲ್ಲ ಭಕ್ತಾದಿಗಳು ಬಂದಿರತಕ್ಕಂಥದ್ದು ಬಹಳ ಹರ್ಷಿತವಾದ ವಾತಾವರಣ ಇರತಕ್ಕಂಥದ್ದು ನಮ್ಮ ಎಲ್ಲ ಭಕ್ತಾದಿಗಳು ಸಂತೋಷಿಸಿದಂಥ ಸಂಗತಿಯಾಗಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣದಾತ್ರಾಯ ಕಮತಾದ ಪ್ರಸಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇನ್ಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲಮ ಸಂಸ್ಥಾನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಶಾಖೆ ಶಿವಮೊಗ್ಗ ದೇವಂಗಿ ಬಡಾವಣೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರ 353ನೇ ವರ್ಷದ ಆರಾಧನ ಅಂಗವಾಗಿ ದಿನಾಂಕ 20, 21, 22 ಮಂಗಳವಾರ ಬುಧವಾರ ಗುರುವಾರ 2024ರಲ್ಲಿ ಅತಿ ವೈಭವದಿಂದ ನಿನ್ನೆ ಮತ್ತು ಇವತ್ತು ವಿಶೇಷವಾಗಿ ನಡೆದಿದೆ. ಕಾರಣ ಸಮಸ್ತ ಭಕ್ತರ ಅವರ ಸಹಕಾರದಿಂದ, ಹಾಗೆ ನಮ್ಮ ಗಣ್ಯ ವ್ಯಕ್ತಿಯಾದಂಥ ಶ್ರೀ ಈಶ್ವರಪ್ಪ ಕೂಡ ಇವಾಗ ಬಂದಿದ್ದರು. ಅವರು ಕೂಡ ಪ್ರಸಾದ ಸ್ವೀಕಾರ ಮಾಡಿ ಎಲ್ಲ ರಾಯರ ಅನುಗ್ರಹ ಪಡೆದಿದ್ದಾರೆ. ಬಾಕಿ ಸಮಸ್ತ ಭಕ್ತರು ಕೂಡ ವಿಶೇಷವಾಗಿ ಅವರು ತನು ಮನ ಧನದಂಥ ಸಹಾಯದಿಂದ ಎಲ್ಲರೂ ಸೇವೆಯನ್ನು ಮಾಡಿಸಿದ್ದಾರೆ. ಅತಿ ವೈಭವದಿಂದಾಗಿದೆ. ಇದು ಮಂತ್ರಾಲಯ ಕ್ಷೇತ್ರಕ್ಕೆ ಸೇರಿದ್ದು ನಂಜನಗೂಡು ರಾಮಸ್ವಾಮಿ ಮಠ ಅಂದರೆ ಪ್ರತಿಯೊಬ್ಬರು ತಾವು ಏನು ಕಾಣಿಕೆ ಆಗಲಿ ಅಥವಾ ಮುಡುಪು ಆಗಲಿ ಪ್ರತಿಯೊಂದು ಪದಾರ್ಥ ಕೊಟ್ಟರು ಕೂಡ, ಹಣ ರೂಪದಲ್ಲಿ ಕೊಟ್ಟರು ಕೂಡ ಎಲ್ಲ ಸೇರೋದು ಮಂತ್ರಾಲಯಕ್ಕೆ ಸೇರುತ್ತೆ. ಇದು ಮಂತ್ರಾಲಯ ಶಾಖೆ ಆಗಿದ್ದರಿಂದ ತಮ್ಮ ಸಹಕಾರದಿಂದ ರಾಘವೇಂದ್ರ ಸ್ವಾಮಿ ಅವರ ಅನುಗ್ರಹದಿಂದ ಎಲ್ಲ ವಿಶೇಷ ಸೇವೆ ಮಾಡಿಸಿದಿರಿ. ಹಾಗೆ ರಾಯರ ವೈಭವ ಅಂದರೆ ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಓಣಿ ಓಣಿಗೆ ರಾಯರು ಆರಾಧನೆ ಮಾಡ್ತಾ ಇದ್ದಾರೆ. ಕೆಲವರು ಮನೆಯಲ್ಲೂ ಕೂಡ ಫೋಟೋ ಇಟ್ಕೊಂಡು ಆರಾಧನೆ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರಿಗೆ ರಾಯರು ಅಂದರೆ ಸಾಕು, ಪೂಜ್ಯಾಯ ರಾಘವೇಂದ್ರ ಅಂತಲೇ ಹೇಳ್ತಾರೆ. ಸಣ್ಣ ಮಕ್ಕಳಾದರೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ರಾಯರು ಅಂದರೆ ಪೂಜ್ಯಾಯ ರಾಘವೇಂದ್ರ ಅಂತ ಹೇಳ್ತಾರೆ. ಅಂಥ ನಮ್ಮ ರಾಘವೇಂದ್ರ ಸ್ವಾಮಿ ಅವರ ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾನೆ ಇದ್ದಾರೆ, ಮುಂದಿನ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿ ಅವರು 700 ವರ್ಷ ಇರ್ತೀವಿ ಅಂತ ಹೇಳಿದ್ದಾರೆ. ಶಶಿರ ಬೃಂದಾವನವಾಗಿ ಇವತ್ತಿಗೆ 353 ವರ್ಷ ಆಯಿತು. ಇನ್ನು ಬಾಕಿ ವರ್ಷಗಳ ರಾಘವೇಂದ್ರ ಸ್ವಾಮಿ ಇನ್ನು ಶಶಿರ ಬೃಂದಾವನವಾಗೇ ಇರ್ತಾರೆ. ನಮಗೆಲ್ಲ ಅನುಗ್ರಹ ಮಾಡ್ತಾನೆ ಇದ್ದಾರೆ. ಇದೊಂದು ನಮಗೆ ಅವಕಾಶ. ಹಾ
ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳವರ 353ನೇ ವರ್ಷದ ಆರಾಧನಾ ಮಹೋತ್ಸವ ನಡೀತಾ ಇದೆ. ನಮ್ಮ ಭಾಗ್ಯ ನಾವೆಲ್ಲರೂ ಸಹಿತ ಇಂದು ಈ ಮಂತ್ರಾಲಯ ಶಾಖೆಯಾಗಿರುವ ಈ ಬೊಮ್ಮನಕಟ್ಟೆ ರಾಯರ ಮಠಕ್ಕೆ ಬಂದು ರಾಯರ ಒಂದು ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇವೆ. ನಮ್ಮ ಪೂರ್ವ ಜನ್ಮದ ಪುಣ್ಯ, ರಾಯರ ದರ್ಶನ, ರಾಯರ ಅಷ್ಟೋತ್ತರ ಪೂಜೆ ಮತ್ತು ಎಲ್ಲ ಸೇವಾ ಕಾರ್ಯಗಳಲ್ಲೂ ಸಹಿತ ಭಾಗವಹಿಸುವ ಒಂದು ಅವಕಾಶ ಸಿಕ್ಕಿದೆ ನಮಗೆ. ಇಲ್ಲಿಯ ಮಠದ ಮ್ಯಾನೇಜರ್ ಸಹಿತ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಭಕ್ತಾದಿಗಳು ಸಹಿತ ಎಲ್ಲರೂ ಸಹಿತ ಬಂದು ಇಲ್ಲಿ ರಾಯರ ದರ್ಶನ ಮತ್ತು ತೀರ್ಥ ಪ್ರಸಾದವನ್ನು ತಗೊಳ್ತಾ ಇದ್ದಾರೆ. ಈ ರಾಯರ ಒಂದು ಮಹಿಮೆ ತುಂಬ ದೊಡ್ಡದಿದೆ. ಹಾಗಾಗಿ ನಮಗೆಲ್ಲ ಸಹಿತ ಅವರ ಅನುಗ್ರಹವೇ. ಹೀಗಾಗಿ ನಾವೆಲ್ಲರೂ ಸಹಿತ ಈ ದಿವಸ ಭಾಗವಹಿಸಿದ್ದೇವೆ, ಅದು ನಮ್ಮ ಪುಣ್ಯ. ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ. ಇವತ್ತಿನ ಕಥಾನಾಯಕರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರ ವಿಶೇಷವಾಗಿರ್ತಕ್ಕಂತಹ ಸ್ಮರಣೆಯಿಂದ ಅನೇಕ ಭಕ್ತರ ಕಷ್ಟಗಳು ದೂರವಾಗಿವೆ. ಅವರ ಸ್ತೋತ್ರದಲ್ಲಿ ಕಣ್ಣಿಲ್ಲದವರಿಗೆ ಕಣ್ಣು ಲಭಿಸಿದೆ, ಕಾಲಿಲ್ಲದವರಿಗೆ ಕಾಲು ಲಭಿಸಿದೆ, ಅಪುತ್ರರಿಗೆ ಪುತ್ರ ಲಭಿಸಿದೆ. ಹೀಗೆ ಅವರನ್ನು ಸ್ಮರಣೆ ಮಾಡಿದರೆ ಎಲ್ಲ ವಿಧವಾಗಿರ್ತಕ್ಕಂತಹ ಫಲಗಳು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೂ ಇಂದಿಗೂ ಕೂಡ ಅವರ ಮೃತ್ತಿಗೆ ಇರತಕ್ಕಂಥ ಸ್ಥಳದಲ್ಲಿ ಅನೇಕ ಭಕ್ತರು ಫಲ ಪಡೆದುಕೊಂಡಿರತಕ್ಕಂಥದ್ದು ಇತಿಹಾಸವನ್ನು ನಾವು ಕಾಣ್ತಾ ಇದ್ದೇವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ. ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಎರಡು ಬಿರುದನ್ನು ವಿಶೇಷವಾಗಿ ಹೇಳ್ತಾರೆ. ಒಂದು ಕಲ್ಪವೃಕ್ಷರು, ಇನ್ನೊಂದು ಕಾಮಧೇನು ಅಂತನ್ನುವುದಾಗಿ. ವಿಶೇಷವಾಗಿ ಅವರು ಇದ್ದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದರೂ ಕೂಡ ಕಲ್ಪವೃಕ್ಷ ಫಲಗಳನ್ನು ಕೊಟ್ಟ ಹಾಗೆ ಎಲ್ಲರ ಮನೋಭಿಷ್ಟಗಳನ್ನು ರಾಯರು ದಯಪಾಲಿಸ್ತಾರೆ. ಕಾಮಧೇನು ಹಾಗೆ ಮನೆಯಲ್ಲೇ ಇದ್ದು ರಾಯರನ್ನು ಪ್ರಾರ್ಥನೆ ಮಾಡಿದರೆ ಪ್ರತಿಯೊಬ್ಬರ ಮನಸ್ಸಿಗೆ ರಾಯರೇ ಬಂದು ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಿ ಎಲ್ಲರ ಮನಸ್ಸಿನ ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಗಳನ್ನು ಕೊಟ್ಟು ಎಲ್ಲ ವಿಧವಾಗಿರ್ತಕ್ಕಂಥ ಪುರುಷಾರ್ಥಗಳನ್ನು ಕೊಟ್ಟು ಪ್ರತಿಯೊಬ್ಬ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಯಾವ ಜಾತಿ ಮತವನ್ನು ನೋಡದೆ ಎಲ್ಲ ವರ್ಣದವರಿಗೂ ಕೂಡ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಎಲ್ಲ ವಿಧವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತವದಾಗಿ ಪ್ರಾರ್ಥನೆ ಮಾಡುತ್ತಾ ಉತ್ತರಾರಾಧನೆ ದಿವಸ ಅವರ ಸ್ಮರಣೆ ಮಾಡುವ ಶ್ರೀಕೃಷ್ಣ ಪ್ರಣಮಿಸ್ತು.